Good morning, students. In the online class, now, today, I am going to discuss with you about the lesson Queen Bee. The lesson Queen Bee already it was completed in Vidyagama program. Continuing the lesson about the comprehension questions. Now I am going to discuss with you comprehension questions which are in page number 3 and 4. Open your page number 3. There are some questions. I am going to read the questions as well as the answers and you follow me. Question number 1. Where did the two brothers go one day? Answer. One day the two brothers went to city in search of jobs. ಅಂದ್ರೆ ಅವರು ಇಬ್ರು ಸಹೋದರರು ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರು, ನಗರಕ್ಕೆ ಹೋಗಬೇಕು ಅಂದ್ಕೊಂಡ್ರು. ಕಾರಣ ಏನು ಅಂದರೆ ಉದ್ಯೋಗವನ್ನು ಹುಡ್ಕೊಂಡು, ನೌಕರಿ ಹುಡ್ಕೊಂಡು ಅಂತ. ಇನ್ನು ಕ್ವಶನ್ ನಂಬರ್ 2. ಡಿಡ್ ದ ಡ್ವಾರ್ಫ್ ಅಲೋ ದ ಬ್ರದರ್ಸ್ ಟು ಕಿಲ್ ದ ಜಾಕ್ಸ್? Ducks. On the way, they met with the ducks which were swimming in the lake. So they wanted to kill. Whether dwarf allowed them to kill the ducks? No. The answer is no, because he thought they were poor things. Let them to enjoy. ಬೇಡ ಕಲ್ಬೇಡವನ್ನ ಅಂದ. ಯಾಕೆ? ಅವು ಬಡ ಪಕ್ಷಿಗಳು, ಅವು ಆರಾಮವಾಗಿ ಇದ್ದಾವೆ, ಅನಂತವಾಗಿ ಇದ್ದಾವೆ, ಬಿಟ್ಬಿಡಿ ಅವನ್ನ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 4, ಅದಕ್ಕೆ ಬರೀ ನಾಲ್ಕು ಬರೀ. ಇನ್ ಪೇಜ್ ನಂಬರ್ 4. ಲೆಟ್ ದ ಪೂರ್ ಥಿಂಗ್ಸ್ ಎಂಜಾಯ್ ದೆಮ್ಸೆಲ್ವ್ಸ್, ಪ್ಲೀಸ್ ಡೋಂಟ್ ಟ್ರಬಲ್ ದೆಮ್. ಸೊ ದಿಸ್ ಈಸ್ ಅ ಸ್ಟೇಟ್ಮೆಂಟ್. ಇದೊಂದು ಸ್ಟೇಟ್ಮೆಂಟ್ ಅಂದ್ರೆ ವಾಕ್ಯ, ಯಾರೋ ಹೇಳಿದ ಮಾತುಗಳಿವೆ, ಇದು ಪಾಠದಲ್ಲಿ ಬಂದಿರೋದು. ಸೊ ಆನ್ ದಟ್ ಸ್ಟೇಟ್ಮೆಂಟ್ ದೇರ್ ಆರ್ 3 ಕ್ವಶನ್ಸ್. ನಾವು ಸಂದರ್ಭದ ಸ್ಪಷ್ಟೀಕರಣ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಅರ್ಥ ಎ. ಹೂ ಸೇಡ್ ದಿಸ್? ಯಾರು ಹೇಳಿದವರು? ಡಫ್. ಹೂ ಆರ್ ದ ಪೂರ್ ಥಿಂಗ್ಸ್? ಇಲ್ಲಿ ಬಡ ಅಂದ್ರೆ ಬಡ ಅಥವಾ ಪಾಪದ ಜೀವಿಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾರವರು? ದ ಆಂಟ್ಸ್ ಇರಬೇಕು. ಹೂ ಶುಡ್ ನಾಟ್ ಟ್ರಬಲ್ ದೆಮ್? ಆನ್ಸರ್, ದ ಟೂ ಬ್ರದರ್ಸ್. ಲೆಟ್ ದ ಪೂರ್ ಥಿಂಗ್ಸ್ ಎಂಜಾಯ್ ದೆಮ್ಸೆಲ್ವ್ಸ್. ಸೊ ಇಟ್ ಮೀನ್ಸ್ ಯಾರಿಗೆ ಹೇಳಿದೆ ಏನು ಅಂತ, ಅಥವಾ ಯಾರು ಟ್ರಬಲ್ ಕೊಡಬಾರ್ದು ಅಂತ ಹೇಳ್ದ? ದ ಟೂ ಬ್ರದರ್ಸ್ ಈಸ್ ಎಲ್ಡರ್ಸ್ ಟೂ ಬ್ರದರ್ಸ್ ಅಂದ್ರೆ ತನ್ನ ಅಣ್ಣನಿಗೆ ಅವಕ್ಕೆ ಟ್ರಬಲ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ದ ದೀಸ್ ಆರ್ ದ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಆನ್ ಲೆಸನ್ ಕ್ವೀನ್ ಬಿ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು ಅಬೌಟ್ ಅನದರ್ ಕ್ವಶನ್ಸ್ 5. ಕ್ವಶನ್ ನಂಬರ್ 5. ವಿಚ್ ಪ್ಲೇಸ್ ಡಿಡ್ ದೇ ರೀಚ್ ಅಟ್ ಲಾಸ್ಟ್? ಕ್ವಶನ್ ನಂಬರ್ 5. ವಿಚ್ ಪ್ಲೇಸ್ ಡಿಡ್ which place did they reach? Reach at last. The answer is at last they reached. ಎಲ್ಲಿ ಮುಟ್ಟಿದ್ರು ಅವರು? ಅಟ್ ಲಾಸ್ಟ್ ದೇ ರೀಚ್ಡ್ ಅ ಕಾಸ್ಟ್.
castle, ಒಂದು ಕೋಟೆಯ ಹತ್ರ ಬಂದರು. ಸೊ ದಿಸ್ ಇಸ್ ದ ಫಿಫ್ತ್ ಕ್ವಶನ್. ಅಂಡ್ ನೌ ದ ಲಾಸ್ಟ್ ಕ್ವಶನ್, ದಟ್ ಈಸ್ ದ ಸಿಕ್ಸ್ತ್ ಕ್ವಶನ್, ಆರನೇ ಪ್ರಶ್ನೆ ನೋಡಿ. ಸಿಕ್ಸ್ತ್ ಕ್ವಶನ್, ಲಾಸ್ಟ್ ಒನ್, ವಾಟ್ ಡಿಡ್ ದೇ ಸೀ ದೇರ್? What did they reach? What did they see? See there. Yes, they reached the castle at last. And what did they see there? Our aim already wrote. At last. There. They saw. An old man. Horses, people, king, princess, queen, all were. Turned into stones. There they saw horses, people, king, princess, queen, all were turned into stones. ಅಲ್ಲಿ ಅವ್ರು ಏನ್ ನೋಡಿದ್ರು ಅಂದ್ರೆ ಕುದುರೆಗಳು, ಜನರು, ಅಂದ್ರೆ ಅರಮನೆ ಅಂದ್ಮೇಲೆ ಕೋಟೆ ಅಂದ್ಮೇಲೆ ಕುದುರೆಗಳು ಇರ್ತಾವ ನೋಡಿ, ಕುದುರೆಗಳು, ಪೀಪಲ್ ಜನ, ರಾಜ, ರಾಜಕುಮಾರಿಯರು, ಕ್ವೀನ್ ಅಂದ್ರೆ ರಾಣಿ, ಎಲ್ಲರೂ ಕಲ್ಲಾಗಿ, ಕಲ್ಲಿನ ಮೂರ್ತಿಯಾಗಿ ಕಲ್ಲಾಗಿ ನಿಂತಿದ್ದನ್ನ ನೋಡುವುದು. ಸೊ ದಿಸ್ ಇಸ್ ದ ಲೆಸನ್ ಅಂಡ್ ದೀಸ್ ಆರ್ ದ ಕಾಂಪ್ರಿಹೆನ್ಷನ್ ಕ್ವೆಶ್ಚನ್ಸ್ ಇನ್ ಲೆಸನ್ ನಂಬರ್ 1, ದ ಕ್ವೀನ್ ಬಿ. ಸಹಕರಿಸುತ್ತೆ ನನಗೆ ಒಂದು ನಿಮಿಷ.